ಟೈಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈಗ ಭಾರಿ ಜನಪ್ರಿಯತೆಯನ್ನು ಪಡೀತಿದೆ. ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದನ್ನು ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಅವರನ್ನು ಸಬ್ಸ್ಕ್ರೈಬ್ ಆಗಲು ಪ್ರೋತ್ಸಾಹಿಸಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರನ್ನು ಬೆಚ್ಚಿ ಬೀಳಿಸಿದಂತಹ ಹತ್ಯೆ ಅಂದರೆ ಅದು ಚರಣ್ ರಾಜ್ ರೈ ಎಂಬವರದ್ದು. ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಹಿಂಬದಿಯಲ್ಲೇ ಮನೆ ಇರುವಂತಹ ಚರಣ್ ರಾಜ್ ರೈ ಅವರು ಅವರ ಮಾವ ಅಂದರೆ ಪತ್ನಿಯ ತಂದೆ ಊರಿಗೆ ಅಂದರೆ ಪೆರ್ಲಂಪಾಡಿಗೆ ಹೋಗಿದ್ದಾಗ ಅವರನ್ನು ಹಾಡು ಅಗಲೆ ಬೈಕಿನಲ್ಲಿ ಬಂದಂತಹ ನಾಲ್ವರು ಕತ್ತಿಯಿಂದ ಕಡಿದು ಕೊಲೆ ಮಾಡಿ ಪರಾರಿಯಾಗಿತ್ತು. ಈ ಘಟನೆ ಸಂಜೆ ಹೊತ್ತಿಗೆ ನಡೆದಿತ್ತು. ಚರಣರಾಜರಯ್ಯವರು ಹಂತಕರ ತಲವಾರು ಏಟಿಗೆ ಕುಸಿದು ಬಿದ್ದು ಅಲ್ಲಿಯೇ ಮೃತಪಟ್ಟಿದ್ದರು. ಈ ಹತ್ಯೆ ನಡೆದ ಕೂಡಲೇ ಗೊತ್ತಾದದ್ದು ಏನಂತ ಹೇಳಿದರೆ ಇದೊಂದು ರಿವೆಂಜ್ ಕಿಲ್ಲಿಂಗ್ ಅಂತ. ಈ ರಿವೆಂಜ್ ಕಿಲ್ಲಿಂಗ್ ಯಾಕೆ ಅಂತ ಹೇಳಿದರೆ, ಚರಣ್ ರಾಜ್ ರೈ ಅವರು 2 ವರ್ಷಗಳ ಹಿಂದೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಎದುರು ನಡೆದಿದ್ದಂತಹ ಕಾರ್ತಿಕ್ ಸುವರ್ಣ ಮೇರ್ಲ ಎಂಬವರ ಹತ್ಯಾ ಪ್ರಕರಣದ ಆರೋಪಿ. ಸುಮಾರು 4-5 ತಿಂಗಳ ಕಾಲ ಜೈಲಲ್ಲಿದ್ದು ಜಾಮೀನಿನ ಮೇಲೆಗೆ ಬಿಡುಗಡೆಗೊಂಡಿತು. ಈ ಕಾರ್ತಿಕ್ ಸುವರ್ಣ ಮೇರ್ಲ ಅಂದರೆ ಪುತ್ತೂರಿನಲ್ಲಿ ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಘಟಕದ ಪದಾಧಿಕಾರಿ, ಒಳ್ಳೆಯ ಸಂಘಟಕ, ಹಿಂದೂ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಹಲವಾರು ಮಂದಿ ಸ್ನೇಹಿತರನ್ನು ಸಂಪಾದಿಸಿದ್ದವರು. ಇಂಥವರನ್ನು ಗಣೇಶನ ಪೆಂಡಾಲ್ನಲ್ಲೇ ಹತ್ಯೆ ಮಾಡಲಾಗಿತ್ತು. ಆ ಸೆಂಟಿಯಾರದಲ್ಲಿ ನಾವು ಸಂಪೆ ಅಂತ ಏನು ಹೇಳ್ತೇವೆ, ಆ ಸೆಂಟಿಯಾರ್ನಲ್ಲಿ ಸಾರ್ವಜನಿಕ ಗಣೇಶೋತ್ಸವ ನಡೆಯುತ್ತಿತ್ತು. ಆ ಗಣೇಶೋತ್ಸವದ ಜವಾಬ್ದಾರಿಗಳು ಈ ಕಾರ್ತಿಕ್ ಸುವರ್ಣರ ಹೆಗಲಲ್ಲಿ ಇತ್ತು. ಅವರ ಫ್ರೆಂಡ್ಸ್ಗಳು ಅವರು ಇವರು ಸೇರಿಕೊಂಡು ಆ ಗಣೇಶೋತ್ಸವವನ್ನು ಅದ್ದೂರಿಯಿಂದ ಆಚರಿಸ್ತಾ ಇದ್ದರು. ಇಂಥ ಕಾರ್ತಿಕ್ ಸುವರ್ಣರನ್ನು ಆ ಗಣೇಶನ ಪೆಂಡಾಲಿನಲ್ಲೇ ಚೂರಿಯಿಂದ ಇರಿದು ಹತ್ಯೆ ಮಾಡಲಾಗಿತ್ತು. ಆ ಹತ್ಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇ ಈ ಚರಣ್ ರಾಜ್ ರೈ ಮತ್ತು ಅವರ ಅಣ್ಣ ಚರಣ್ ರಾಜ್ ರೈ. ಇವರಿಗೆ ಸಾಥ್ ಕೊಟ್ಟದ್ದು ಮಂಗಳೂರಿನ ಹೊರವಲಯದ ಉಳ್ಳಾಲ ಬೈಲು ಎಂಬಲ್ಲಿನ ಪ್ರೀತೇಶ್ ಶೆಟ್ಟಿ ಅಂತೇಳಿ. ಈ ಪ್ರೀತೇಶ್ ಶೆಟ್ಟಿ ಈ ಚರಣ್ ರಾಜ್ ರೈ ಅವರ ಸ್ನೇಹಿತ. ಈ ಪ್ರೀತೇಶ್ ಪುತ್ತೂರಿಗೆ ಹೋಗಿರೋದು ಚರಣ್ ರಾಜ್ ರೈಯವರ ಮನೆಯ ಎದುರಿನಲ್ಲೇ ಗಣೇಶನ ಹಬ್ಬ ಆಚರಣೆ ಆಗ್ತಾಯಿದೆ, ಅದು ಸಾರ್ವಜನಿಕ ಹಬ್ಬ. ಈ ಹಿನ್ನೆಲೆಯಲ್ಲಿ ಹೋಗಿದ್ದರು. ಆದರೆ ಆವತ್ತು ರಾತ್ರಿ ಗಣೇಶನ ವಿಸರ್ಜನಾ ಪೂಜೆಯಾಗಿ ವಿಸರ್ಜನೆಗೆ ಗಣೇಶನ ಮೂರ್ತಿಯನ್ನು ಕೊಂಡೋದ ಮೇಲೆ ಅಲ್ಲಿ ಯಕ್ಷಗಾನ ಕಾರ್ಯಕ್ರಮ ನಡೀತಿತ್ತು. ಈ ಯಕ್ಷಗಾನ ಕಾರ್ಯಕ್ರಮವನ್ನು ಕಾರ್ತಿಕ್ ಸುವರ್ಣ ನೋಡಿಕೊಂಡು ಅಲ್ಲಿ ಕೂತ್ಕೊಂಡಿದ್ದರು. ಯಾಕಂದರೆ ಸಮಾರಂಭದ ಎಲ್ಲ ಜವಾಬ್ದಾರಿ ಕಾರ್ತಿಕ್ ಸುವರ್ಣ ಮೇಲೆ ಇದ್ದರಿಂದ ಅವರು ಗಣೇಶನ ಮೆರವಣಿಗೆ ಒಟ್ಟಿಗೆ ಹೋಗಿರಲಿಲ್ಲ, ಅದರಿಂದಾಗಿ ಅಲ್ಲಿ ಉಳ್ಕೊಂಡಿದ್ದರು. ಆಗ ಚರಣ್ ರಾಜ್ ರೈ ಅವರ ಅಣ್ಣ ಕಿರಣ್ ರಾಜ್ ರೈ ಮತ್ತು ಸ್ನೇಹಿತ ಪ್ರೀತೇಶ್ ಹೋಗಿ ಕಾರ್ತಿಕ್ ಸುವರ್ಣರೊಟ್ಟಿಗೆ ಯಾವುದೋ ಕಾರಣಕ್ಕೆ ಮಾತು ಬೆಳೆಸಿದ್ದಾರೆ. ಈ ಸಂದರ್ಭದಲ್ಲಿ ಕಿರಣ್ ರಾಜ್ ರೈ ಕಾರ್ತಿಕ್ ಸುವರ್ಣ ಹಿಡ್ಕೊಂಡಿದ್ದರೆ
ಈ ಪ್ರೀತೇಶ್ ಆತನ ಎದೆಗೆ ಚಾಕುವಿನಿಂದ ತಿವಿದಿದ್ದ. ಇದಕ್ಕೆ ಮೂಲ ಕಾರಣ ಆಗಿರೋದು ಚರಣ್ ರಾಜ್ ರೈ. ಈ ಚರಣ್ ರಾಜ್ ರೈ ಯಾಕೆ ಕಾರ್ತಿಕ್ ಸುವರ್ಣ ಹತ್ಯೆ ಮಾಡಿದ್ದ ಅಂದರೆ ಅದು ಯಾರಿಗೂ ಗೊತ್ತಿಲ್ಲ. ಕಾರ್ತಿಕ್ ಸುವರ್ಣ ಏನು ರೌಡಿ ಅಲ್ಲ, ಆತನ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳಿಲ್ಲ. ಹಿಂದೂ ಜಾಗರಣ ವೇದಿಕೆಯಲ್ಲಿ ಗುರುತಿಸಿಕೊಂಡು ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದ. ಅಲ್ಲದೆ ಆತ ಪುತ್ತೂರಿನ ನೆಹರು ನಗರದಲ್ಲಿ ಒಂದು ರೂಫಿಂಗ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವಕ. ಅದರಿಂದಾಗಿ ಅವನಿಗೆ ಬೇರೆ ಯಾವುದೇ ದುಶ್ಚಟಗಳು ಇರಲಿಲ್ಲ. ಅದರಿಂದ ಯಾಕೆ ಕಾರ್ತಿಕ್ ಸುವರ್ಣನನ್ನು ಈ ಚರಣ್ ರಾಜ್ ರೈ ಮತ್ತು ಕಿರಣ್ ರಾಜ್ ರೈ ಎಂಬ ಸಹೋದರರು ತನ್ನ ಸ್ನೇಹಿತನೊಟ್ಟಿಗೆ ಸೇರಿ ಹತ್ಯೆ ಮಾಡಿದರು ಎಂಬುದಕ್ಕೆ ಸ್ಪಷ್ಟ ಕಾರಣಗಳು ಇವತ್ತಿನವರೆಗೂ ಯಾರಿಗೂ ಗೊತ್ತಾಗಲಿಲ್ಲ. ಅಂಥ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ ಚರಣ್ ರಾಜ್ ರೈಯ ಹತ್ಯೆ ಆಗಿದೆ. ಆಗ ಸ್ಪಷ್ಟವಾಗಿ ಕೇಳಿಬಂದ ಹೆಸರು ಅಂದರೆ ಕಿಶೋರ್ ಪೂಜಾರಿ ಎಂಬವರು. ಈ ಕಿಶೋರ್ ಪೂಜಾರಿ ಮೂಲತಃ ಕನ್ನಡಕದವರು. ಕನ್ನಡಕ ಅಂದ ಕೂಡಲೇ ನಿಮಗೆ ನೆನಪು ಬರೋದು ಕನ್ನಡಕ ಅಂದರೆ ಅದು ಸಂಘ ಪರಿವಾರದ ಆಡುಂಬಲ, ಸಂಘ ಪರಿವಾರದ ಸಂಘಟನೆಗಳು ಜೀವ ತಳೆಯುವುದೇ ಕನ್ನಡಕದಲ್ಲಿ. ಈ ಕಿಶೋರ್ ಪೂಜಾರಿಯು ಸಹ ಪುತ್ತೂರು ದರ್ಬೆಯಲ್ಲಿ ಬೇರೆ ವ್ಯವಹಾರ ನಡೆಸ್ತಾ ಇದ್ದ. ಆದ್ದರಿಂದಾಗಿ ಪುತ್ತೂರು ದರ್ಬೆ ಪುತ್ತೂರಿನ ನೆಹರು ನಗರದಲ್ಲಿ ಕೆಲಸ ಮಾಡಿಕೊಂಡಿದ್ದ ಕಾರ್ತಿಕ್ ಸುವರ್ಣರಿಗೂ ಈ ಕಿಶೋರ್ ಪೂಜಾರಿಗೂ ಗೆಳೆತನ ಬೆಳೆದಿತ್ತು. ಒಂದನೇದು ಇಬ್ಬರು ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡವರಾದ್ದರಿಂದ ಸಹಜವಾಗಿ ಅವರ ಮಧ್ಯೆ ಗೆಳೆತನ ಬೆಳೆದಿತ್ತು. ಈ ಕಿಶೋರ್ ಪೂಜಾರಿ ಈ ಹಿಂದೆ ನೆಹರು ನಗರದ ಕಾಲೇಜಿನ ಗಲಾಟೆಯಲ್ಲಿ ಶಾಮೀಲಾಗಿ ಆ ಸಂದರ್ಭದಲ್ಲೇ ಕೇಸು ಮೈ ಮೇಲೆ ಎಳೆದುಕೊಂಡು ಜೈಲಿಗೆ ಎಂಟ್ರಿ ಮಾಡಿ ಬಂದವ. ಅದರಿಂದಾಗಿ ಆ ಅನುಭವ ಸ್ವಲ್ಪ ಕಿಶೋರ್ ಪೂಜಾರಿಗೆ ಇತ್ತು. ಈ ಕಿಶೋರ್ ಪೂಜಾರಿ ನೆಹರು ನಗರದಲ್ಲಿ ಅಂಗಡಿ ಇಟ್ಟುಕೊಂಡು ಬೇರೆ ಬೇರೆ ಹಣಕಾಸಿನ ವ್ಯವಹಾರ ಮಾಡ್ತಿದ್ರು. ಅವರು ಚಿಟ್ ಫಂಡ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಈ ಚಿಟ್ ಫಂಡ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕಿಶೋರ್ ಪೂಜಾರಿಗೂ ಚರಣ್ ರಾಜ್ ರೈಗೂ ಹಣಕಾಸಿನ ವಿಚಾರದಲ್ಲಿ ತಗಾದೆ ಇತ್ತು. ಚರಣ್ ರಾಜ್ ರೈ ಅವರಿಗೆ ಕಿಶೋರ್ ಪೂಜಾರಿಯ ಬಗ್ಗೆ ಸ್ವಲ್ಪ ಹೆದರಿಕೆ ಇತ್ತು. ಯಾಕಂದರೆ ಕಿಶೋರ್ ಪೂಜಾರಿ ಹಿಂದೂ ಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಂಥ ಯುವಕ. ಇವನೊಟ್ಟಿಗೆ ಕೆಲವು ಯುವಕರು ಇದ್ದಾರೆ. ಇವರು ಸೇರಿಗೆ ತನ್ನ ಮೇಲೆ ಏನಾದರೂ ಈ ಹಣಕಾಸಿನ ವಿಚಾರದಲ್ಲಿ ಗಲಾಟೆ ಮಾಡ್ಬೋದು ಎನ್ನುವ ಭಯ ಈ ಚರಣ್ ರಾಜ್ ರೈಗೆ ಇತ್ತು. ಅದೇ ರೀತಿ ಚರಣ್ ರಾಜ್ ರೈಯವರ ಅಣ್ಣ ಕಿರಣ್ ರಾಜ್ ರೈಗೂ ಇದೊಂದು ಮಗ್ಗುಲ ಮುಳ್ಳು ಎಂಬುದು ಅರಿವಿಗೆ ಬಂದಿತ್ತು. ಯಾಕಂದರೆ ಕಿಶೋರ್ ಪೂಜಾರಿಯ ಆ್ಯಟಿಟ್ಯೂಡೇ ಹಾಗೆ ಇತ್ತು. ಅದರಿಂದಾಗಿ ಕಿಶೋರ್ ಪೂಜಾರಿಯ ಮೇಲೆ ಇವರು ಮುಗಿಬೀಳಲಿಕ್ಕೆ ಒಂದು ಸಂಚು ನಡೆಸ್ತಾ ಇದ್ದರು. ಅದೇ ವೇಳೆಗೆ ಕಿಶೋರ್ ಪೂಜಾರಿಯು ತನಗೆ ಬರಬೇಕಾದ ಹಣವನ್ನು ವಸೂಲು ಮಾಡಲಿಕ್ಕೆ ನಾನು ಚರಣ್ ರಾಜ್ರನ್ನ ಹೇಗಾದರೂ ಮಟ್ಟ ಹಾಕ್ತೇನೆ ಎನ್ನುವ ಹುಮ್ಮಸ್ಸಿನಲ್ಲೂ ಇದ್ದರು. ಅದರಿಂದಾಗಿ ಈ ಸಹೋದರರಿಗೆ ಕಿಶೋರ್ ಪೂಜಾರಿಯನ್ನು ಬದಿಗೆ ಸರಿಸಬೇಕು ಎನ್ನುವ ಉದ್ದೇಶ ಇತ್ತು. ಈ ಕಿಶೋರ್ ಪೂಜಾರಿ ಮತ್ತು ಕಾರ್ತಿಕ್ ಸುವರ್ಣ ಸ್ನೇಹಿತರಾಗಿದ್ದರಿಂದ ಮತ್ತು ಕಾರ್ತಿಕ್ ಸುವರ್ಣನ ನೇತೃತ್ವದಲ್ಲಿಯೇ ಸಂಪ್ಯದಲ್ಲಿ ಗಣೇಶೋತ್ಸವ ಕಾರ್ಯಕ್ರಮ ನಡೀತಿದ್ದರಿಂದ ಕಿಶೋರ್ ಪೂಜಾರಿ ಅಲ್ಲಿಗೆ ಸಹಜವಾಗಿಯೇ ಹೋಗಿದ್ದರು. ಕಿಶೋರ್ ಪೂಜಾರಿ ಇಲ್ಲಿಗೆ ಬರ್ತಾರೆ ಎನ್ನುವ ಮಾಹಿತಿ ಈ ಚರಣ್ ರಾಜ್ ರೈ ಮತ್ತು ಕಿರಣ್ ರಾಜ್ ರೈ ಅವರಿಗೆ ಗೊತ್ತಿತ್ತು. ಯಾಕಂದರೆ ಈ ಗಣೇಶನ ಉತ್ಸವ ನಡೀತಿದ್ದದ್ದು ಅವರ ಮನೆಯ ಎದುರಿನಲ್ಲಿ. ಯಾಕಂದರೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಹಿಂಬದಿಯಲ್ಲಿ ಚರಣ್ ರಾಜ್ ರೈ ಅವರ ಮನೆ ಇದ್ದರೆ
ಪುತ್ತೂರು ಗ್ರಾಮಾಂತರ ಸ್ಟೇಷನ್ನ ಸರಿಯಾಗಿ ಎದುರು ಅಂದರೆ ರಸ್ತೆ ಆ ಬದಿಗೆ ಗಣೇಶನ ಪೆಂಡಾಲ್ ಇದ್ದದ್ದು. ಆದ್ದರಿಂದ ಗಣೇಶನ ವಿಸರ್ಜನೆಯ ದಿನ ಆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಇರ್ತದೆ. ಆದ್ದರಿಂದ ಪ್ರತಿಯೊಂದು ಮನೆಗಳಲ್ಲೂ ಅವರ ಫ್ರೆಂಡ್ಸ್ಗಳು ಬರೋದು ಸಹಜ. ಆದ್ದರಿಂದಾಗಿ ಚರಣರಾಜರಯ್ಯವರ ಮನೆಗೂ ಈ ಉಳ್ಳಾಲ ಬೈಲಿನ ಪ್ರಿತೇಶ್ ಬಂದಿದ್ದರು, ಅವರು ಒಟ್ಟಿಗೆ ಕೂತ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಈ ಕಿಶೋರ್ ಪೂಜಾರಿಯ ಬಗ್ಗೆ ಮಾತುಕತೆಗಳು ಆಗಿದೆ. ಈ ಕಿಶೋರ್ ಪೂಜಾರಿ ಇಲ್ಲಿ ಗಣೇಶನ ಪೆಂಡಲ್ ಹತ್ರ ಇದ್ದಾನೆ ಎನ್ನುವ ಕಾರಣಕ್ಕಾಗಿ ಇವರು ಮೂರು ಮಂದಿಯು ಗಣೇಶನ ಪೆಂಡಲ್ ಹತ್ರಕ್ಕೆ ಬಂದಿದ್ದಾರೆ. ಆಗ ಅಲ್ಲೇ ಇದ್ದದ್ದು ಕಾರ್ತಿಕ್ ಸುವರ್ಣ. ಅವರಲ್ಲಿ ಇವರು ಕಿಶೋರ್ ಪೂಜಾರಿಯ ಬಗ್ಗೆ ವಿಚಾರಿಸಿದ್ದಾರೆ. ವಿಚಾರಿಸಿದಾಗ ಕಾರ್ತಿಕ್ ಸುವರ್ಣನಿಗೆ ಇದರ ಹಿನ್ನೆಲೆ ಏನು ಎನ್ನುವುದು ಗೊತ್ತಿರಲಿಲ್ಲ. ಆದ್ದರಿಂದಾಗಿ ಕಾರ್ತಿಕ್ ಸುವರ್ಣ ಅದನ್ನು ಸ್ಪಷ್ಟವಾಗಿ ಇವರ ಹತ್ರ ಹೇಳಲಿಲ್ಲ. ಯಾಕಂದರೆ ಕಿಶೋರ್ ಪೂಜಾರಿಗೂ ಚರಣರಾಜರಯ್ಯವರಿಗೂ ವೈಮನಸ್ಸು ಇದೆ, ಅವರು ಪರಸ್ಪರ ಕತ್ತಿ ಮೆಸೆಯುತ್ತಿದ್ದಾರೆ ಎಂಬ ವಿಚಾರ ಕಾರ್ತಿಕ್ ಸುವರ್ಣನಿಗೆ ಗೊತ್ತೇ ಇರಲಿಲ್ಲ. ಅದರಿಂದಾಗಿ ಕಾರ್ತಿಕ್ ಸುವರ್ಣನ ಆ ಸಂದರ್ಭದಲ್ಲಿ ಕೆಲವೊಂದು ಉಡಾಫೆಯಾಗಿ ಮಾತನಾಡಿದ್ದಾರೆ ಎನ್ನುವ ಮಾಹಿತಿಗಳು ಇವೆ. ಈ ಸಂದರ್ಭದಲ್ಲಿ ಕಾರ್ತಿಕ್ ಸುವರ್ಣನನ್ನು ಚರಣರಾಜರ ಹಿಡ್ಕೊಂಡ್ರೆ ನೆಂಟನಾಗಿ ಬಂದಿದ್ದ ಗೆಳೆಯ ಈ ಪ್ರೀತೇಶ್ ಶೆಟ್ಟಿ ಅವನ ಎದೆಗೆ ಇದ್ದರು. ಅಷ್ಟೊತ್ತಿಗೆ ಅಲ್ಲಿ ನೋಡಿದವರು ಅವರನ್ನು ಬಿಡಿಸಲಿಕ್ಕೆ ಹೋದರು. ಅಷ್ಟೊತ್ತಿಗೆ ಕಾರ್ತಿಕ್ ಸುವರ್ಣನಿಗೆ ತೀವ್ರವಾದ ಗಾಯಗಳಾಯಿತು. ಕಾರ್ತಿಕ್ ಸುವರ್ಣನ ಅಲ್ಲಿನ ಹುಡುಗರೆಲ್ಲ ಸೇರಿಕೊಂಡು ಹಾಸ್ಪಿಟ್ಲಿಗೆ ಕೊಂಡೋದು. ಈಗ ಮಂಗಳೂರಿನ ಆಸ್ಪತ್ರೆಗೆ ಸಾಗಿಸಿದಾಗ ಮಂಗಳೂರಿನ ಆಸ್ಪತ್ರೆಯಲ್ಲಿ ಕಾರ್ತಿಕ್ ಸುವರ್ಣ ಡೆತ್ ಆದರು. ಡೆತ್ ಆದ ಕೂಡಲೇ ಪುತ್ತೂರಲ್ಲಿ ಏನಾಯಿತು ಅಂದರೆ ಹಿಂದೂ ಜಾಗರಣೆ ವೇದಿಕೆಯ ತಾಲೂಕು ಮಟ್ಟದ ಪ್ರಮುಖರನ್ನು ಹೊಡೆದಿದ್ದಾರೆ ಅಂದ ಕೂಡಲೇ ಅಲ್ಲಿನ ಹಿಂದೂ ಜಾಗರಣೆ ವೇದಿಕೆಯ ಕಾರ್ಯಕರ್ತರು ಒಟ್ಟಾದರು. ಒಟ್ಟಾಗಿ ಕಾರ್ತಿಕ್ ಸುವರ್ಣರ ಮೃತದೇಹವನ್ನು ಪುತ್ತೂರಿಗೆ ತಂದಾಗ ಅದನ್ನು ಭಾರೀ ದೊಡ್ಡ ರೀತಿಯಲ್ಲಿ ಮೆರವಣಿಗೆ ಮೂಲಕ ಕೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿದರು. ಆ ಸಂದರ್ಭದಲ್ಲಿ ಕಿಶೋರ್ ಪೂಜಾರಿಯು ಆ ಮೆರವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಅವನು ಆವತ್ತೇ ಹೇಳಿದ್ದ, ನನ್ನ ಗೆಳೆಯನ ಸಾವಿಗೆ ನಾನು ಪ್ರತೀಕಾರ ತೀರಿಸಿಯೇ ಸಿದ್ಧ ಅಂತ ಹೇಳಿ. ಯಾಕಂದರೆ ಕಿಶೋರ್ ಪೂಜಾರಿ ಎನಿಸಿದ್ದು ಏನಂತ ಹೇಳಿದರೆ ಚರಣರಾಜ್ ಮತ್ತು ಕಿರಣ್ ರಾಜ್ ಇವರಿಬ್ಬರು ನನ್ನ ಮೇಲಿನ ದ್ವೇಷದಿಂದ ನನ್ನ ಸ್ನೇಹಿತನನ್ನು ಕೊಂದಿದ್ದಾರೆ ಎನ್ನುವುದು. ಇದು ಸತ್ಯವೂ ಹೌದು. ಚರಣರಾಜಿಗೂ ಕಿರಣ್ ರಾಜಿಗೂ ಕಾರ್ತಿಕ್ ಮಾರ ಸುವರ್ಣನ ಮೇಲೆ ಯಾವುದೇ ದ್ವೇಷ ಇರಲಿಲ್ಲ. ಯಾಕಂದರೆ ಅವರಿಬ್ಬರು ಅಷ್ಟೊಂದು ಪರಿಚಿತರು ಅಲ್ಲ. ಏನಂದರೆ ನೋಡಿ ಬಿಡಿ ಗೊತ್ತು, ಪರಿಚಯ ಇದೆ ಹೊರತು ಆತ್ಮೀಯ ಗೆಳೆತನ ಅಂತೇಳಿ ಇವರಿಗೆ ಇರಲಿಲ್ಲ. ಆದರೆ ಕಾರ್ತಿಕ್ ಸುವರ್ಣನಿಗೂ ಕಿಶೋರ್ ಪೂಜಾರಿಗೂ ಸಂಘಟನೆ ನೆಲೆಯಲ್ಲಿ ಬೇರೆ ಬೇರೆ ನೆಲೆಯಲ್ಲಿ ಸಾಕಷ್ಟು ಗೆಳೆತನ ಇದೆ ಎನ್ನುವುದು ಇವರು ಸಹೋದರರಿಗೆ ಗೊತ್ತಿತ್ತು. ಅದರಿಂದಾಗಿ ಅವರ ಟಾರ್ಗೆಟ್ ಕಾರ್ತಿಕ್ ಸುವರ್ಣ ಆಗಿರಲಿಲ್ಲ, ಅವರ ಟಾರ್ಗೆಟ್ ಆಗಿದ್ದುದು ಕಿಶೋರ್ ಪೂಜಾರಿ. ಅದರಿಂದಾಗಿ ಕಿಶೋರ್ ಪೂಜಾರಿಯನ್ನು ಹೊಡಿತೇವೆ ಎನ್ನುವುದು ಅವರ ಮನಸ್ಸಲ್ಲಿ ಇತ್ತು, ಹೊಡಿಬೇಕು ಎನ್ನುವ ಅಭಿಲಾಷೆಯೂ ಇತ್ತು. ಆದರೆ ಅಚಾನಕ್ಕಾಗಿ ಅದರಲ್ಲಿ ಮಧ್ಯಕ್ಕೆ ಸಿಲುಕಿ ಜೀವ ಕಳ್ಕೊಂಡದ್ದು ಕಾರ್ತಿಕ್ ಸುವರ್ಣ. ಆದ್ದರಿಂದಾಗಿ ಕಿಶೋರ್ ಪೂಜಾರಿಗೆ ಗೊತ್ತಿತ್ತು, ಇದು ನನ್ನನ್ನು ಟಾರ್ಗೆಟ್ ಮಾಡಿದ್ದವರು ಅನ್ಯಾಯವಾಗಿ ನನ್ನ ಗೆಳೆಯನನ್ನು ಬಲಿ ತಗೊಂಡಿದ್ದಾರೆ ಅಂತೇಳಿ. ಅದರಿಂದಾಗಿ ಅವನಿಗೆ ಆ ಜಿದ್ದಿತ್ತು. ಆದ್ದರಿಂದ ಕಾರ್ತಿಕ್ ಸುವರ್ಣನ ಕೊಲೆ ಪ್ರಕರಣದಲ್ಲಿ ಚರಣರಾಜ್, ಕಿರಣ್ ರಾಜ್ ಮತ್ತು ಪ್ರೀತೇಶ್ ಮತ್ತು ಕೊಲೆಯಾದ ನಂತರ ಅವರು ಬಂದು ಮಂಗಳೂರಲ್ಲಿ ಅತ್ತಾವರದಲ್ಲಿ ಅವರ ಸ್ನೇಹಿತರೊಬ್ಬರ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿದ್ದರು, ಒಬ್ಬ ಕ್ರಿಶ್ಚಿಯನ್ ಮನೆಯವರು. ಅವರನ್ನು ಸಹ ಪೊಲೀಸರು ಆ ಕೇಸಲ್ಲಿ ಫಿಟ್ ಮಾಡಿ ಜೈಲಿಗೆ ಕಳಿಸಿದರು. ಮೂರು ತಿಂಗಳ ನಂತರ ಕೇಸಲ್ಲಿ ಚಾರ್ಜ್ ಶೀಟ್ ಆದಾಗ ಅತ್ತಾವರದ
ವ್ಯಕ್ತಿಗೆ. ಯಾಕಂದರೆ ಅವರು ಕೇವಲ ಹತ್ಯೆಯಾದ ನಂತರ ಶೆಲ್ಟರ್ ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರಿಗೆ ನ್ಯಾಯಾಲಯ ಜಾಮೀನು ಕೊಟ್ಟಿತ್ತು. ಅದ ನಂತರ ಈ ಸಹೋದರರಿಬ್ಬರಿಗೂ ಜಾಮೀನು ಕೊಟ್ಟಿತ್ತು. ಆದರೆ ಪ್ರೀತೇಶ್ ಶೆಟ್ಟಿ ಅದರಲ್ಲಿ A1 ಅಂದರೆ ಆರೋಪಿ ನಂಬರ್ 1 ಆಗಿದ್ದರಿಂದ, ಯಾಕಂದರೆ ಪ್ರೀತೇಶ್ ಶೆಟ್ಟಿಯ ಇರಿತದಿಂದಲೇ ಕಾರ್ತಿಕ್ ಸುವರ್ಣ ಮೃತಪಟ್ಟಿದ್ದಾರೆ ಆಗಿದ್ದರಿಂದ ಪೊಲೀಸರು ಚಾರ್ಜ್ಶೀಟಲ್ಲಿ ಪ್ರೀತೇಶ್ ನನ್ನೇ ಆರೋಪಿ ನಂಬರ್ 1 ಮಾಡಿದರು. ಯಾಕಂದರೆ ಎನಿಮಿಟಿ ಇದ್ದದ್ದು ಚರಣ್ ರಾಜ್ ಕಿರಣ್ ರಾಜ್ ವರ್ಸಸ್ ಕಾರ್ತಿಕ್ ಮೇಲನಿಗೆ ಆದರೂ ಸಹ ಅಲ್ಲಿ ಹತ್ಯೆ ಯಾರ ಕೈಯಿಂದ ಆಗಿದೆ ಅವರು ಆರೋಪಿ ನಂಬರ್ 1 ಆಗ್ತಾರೆ. ಆದ್ದರಿಂದಾಗಿ ಆ ರೀತಿಯಾಗಿ ಚಾರ್ಜ್ಶೀಟ್ ಫೈಲ್ ಮಾಡಿದ್ರಿಂದ ಪ್ರೀತೇಶಿಗೆ ಜಾಮೀನು ಸಿಕ್ಕಿರಲಿಲ್ಲ. ಅವನು ಇವತ್ತಿಗೂ ಜೈಲಲ್ಲಿ ಇದ್ದಾರೆ. 12.5 ವರ್ಷ ಕಳೆದಿದೆ. ಈ ಮಧ್ಯೆ ಜಾಮೀನಲ್ಲಿ ಬಿಡುಗೊಂಡ ಚರಣ್ ರಾಜ್ ಮತ್ತು ಕಿರಣ್ ರಾಜ್ರವರು ತಮ್ಮ ಗೆಳೆತನಕ್ಕಾಗಿ ಬಂದು ಕೊಲೆ ಪ್ರಕರಣದಲ್ಲಿ ಒಳಗೊಂಡು ಜೈಲಿಗೆ ಹೋದಂತಹ ಪ್ರೀತೇಶನನ್ನು ಬಿಡಿಸಬೇಕು ಅಂತೇಳಿ ಅವರು ಸಹ ಪ್ರಯತ್ನ ಪಟ್ಟಿದ್ದರು. ಆದ್ದರಿಂದ ಆ ಪ್ರಕರಣದಲ್ಲಿ ಕಾರ್ತಿಕ್ ಮೇಲ ಸುವರ್ಣ ಕೊಲೆ ಪ್ರಕರಣದಲ್ಲಿ ಕೆಲವೊಂದು ಸಾಕ್ಷಿದಾರರಿದ್ದರು, ಐ ವಿಟ್ನೆಸ್ಗಳಿದ್ದರು. ಯಾಕಂದರೆ ಈ ಯಕ್ಷಗಾನ ಕಾರ್ಯಕ್ರಮ ನೋಡ್ತಿದ್ದಾಗ ನಡೆದಂತಹ ಹತ್ಯೆ ಆಗಿದ್ದರಿಂದ ಅಲ್ಲಿ ಕೆಲವರು ಅದನ್ನು ನೋಡಿದರು. ಪೊಲೀಸರು ಅಂಥ ಸಾಕ್ಷಿಗಳನ್ನು ಅಲ್ಲಿ ಸಂಗ್ರಹಿಸಿ ಆರೋಪ ಪಟ್ಟಿಯಲ್ಲಿ ಸೇರಿಸಿದರು. ಅದರಿಂದಾಗಿ ಆ ಸಾಕ್ಷ್ಯಗಳು ಪ್ರಮುಖ ಪಾತ್ರ ವಹಿಸಿದ್ದರಿಂದ ಆ ಸಾಕ್ಷ್ಯಗಳನ್ನು ಟ್ಯಾಂಪರಿಂಗ್ ಮಾಡಲಿಕ್ಕೆ ಅಂದರೆ ಅವರ ಮೇಲೆ ಒತ್ತಡ ತರಲಿಕ್ಕೆ ಅವರು ಮತ್ತೊಬ್ಬರನ್ನು ಬಿಟ್ಟಿದ್ದರು. ಅದರಿಂದಾಗಿ ಅವರು ಆ ಬಗ್ಗೆ ಪ್ರಯತ್ನ ಮಾಡ್ತಾಯಿದ್ರು. ಆಗ ಈ ವಿಚಾರ ಕಿಶೋರ್ ಪೂಜಾರಿಗೆ ಗೊತ್ತಾಯಿತು. ಯಾಕಂದರೆ ಕೊಲೆ ಪ್ರಕರಣದಲ್ಲಿ ಒಳಗೊಂಡು ಜಾಮೀನಿನ ಮೇಲೆ ಬಿಡುಗಡೆಗೊಂಡವರು ಪುನಃ ಇದೇ ವಿಚಾರವನ್ನು ಕೆದಕ್ತಾ ಇದ್ದಾರೆ, ಆ ಇಡೀ ಪ್ರಕರಣವನ್ನು ಹಳ್ಳ ಹಿಡಿಸಲು ಪ್ರಯತ್ನಿಸುತ್ತಿದ್ದಾರೆ, ಸಾಕ್ಷಿಗಳನ್ನುಗೆ ಬೆದರಿಕೆ ಅಥವಾ ಪ್ರಲೋಭನೆ ಒಡ್ಡಿ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾದಾಗ ಈ ಕಿಶೋರ್ ಪೂಜಾರಿ ಈ ಸಾಕ್ಷಿಗಳನ್ನು ಮಾತಾಡ್ತಿದ್ದವರ ಮೇಲೆ ದರ್ಬೆಯ ಪೆಟ್ರೋಲ್ ಬಂಕಲ್ಲಿ ಹಲ್ಲೆ ಮಾಡ್ತಾರೆ. ಆಗ ಅವರು 2-3 ಮಂದಿಯನ್ನು ಆ ಕೇಸಿನಲ್ಲಿ ಜೈಲಿಗೆ ಹೋಗ್ತಾರೆ. ಆ ಕೇಸಲ್ಲಿ ಸುಮಾರು 2-3 ತಿಂಗಳ ಕಾಲ ಈ ಕಿಶೋರ್ ಪೂಜಾರಿ ಅವರು ಮತ್ತು ಅವರ ಫ್ರೆಂಡ್ಸು ಜೈಲಲ್ಲಿ ಇದ್ದು ಅದರಲ್ಲಿ ಜಾಮೀನು ಮೇಲೆ ರಿಲೀಸ್ ಆಗ್ತಾರೆ. ರಿಲೀಸ್ ಆಗಿ ಬಂದಾಗ ಇವರು ಎನಿಸಿದ್ದು ಏನಂತೇಳಿದರೆ ಈ ಇಡೀ ಘಟನೆಯ ಹಿಂದೆ ಇರುವ ಚರಣ್ ರಾಜ್ ರೈ ಮತ್ತು ಕಿರಣ್ ರಾಜ್ ರೈ ಇವರಿಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನು ಎತ್ತಿದರೆ ಮಾತ್ರ ಒಂದೋ ಕಾರ್ತಿಕ್ ಸುವರ್ಣನ ಆತ್ಮಕ್ಕೆ ಶಾಂತಿ ಸಿಗ್ಬೋದು, ಇಲ್ಲ ತನಗೆ ಯಾವತ್ತಿಗಿದ್ದರೂ ಮುಳುಗು ನೀರು ತರಬಲ್ಲಂತ ಇವರು ಒಂದಲ್ಲ ಒಂದು ದಿವಸ ಆ ಬಗ್ಗೆಯೂ ಪ್ರಯತ್ನ ನಡೆಸ್ಬೋದು ಎನ್ನುವ ಭೀತಿ ಇತ್ತು. ಅದಕ್ಕಾಗಿಯೇ ಕಿಶೋರ್ ಪೂಜಾರಿ ಇವರಿಬ್ಬರನ್ನು ವಾಚ್ ಮಾಡಲಿಕ್ಕೆ ಅಂತೇಳಿ ತನ್ನದೇ ಕೆಲವು ಹುಡುಗರನ್ನು ನಿಯೋಜಿಸಿದ್ದ. ಆಗ ಕಿಶೋರ್ ಪೂಜಾರಿಗೆ ಏನಾಯಿತು ಅಂತ ಹೇಳಿದರೆ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಒಬ್ಬಂಟಿಯಾಗಿ ಸಿಗಬೇಕು ಎನ್ನುವ ಆಲೋಚನೆ ಇತ್ತು. ಯಾಕಂದರೆ ಒಬ್ಬರೇ ಹೋದಾಗ ಅವರನ್ನು ಹೊಡೆಯುವುದು ಸುಲಭ, ಇಬ್ಬರು ಜೊತೆಯಲ್ಲಿದ್ದರೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಸಮಸ್ಯೆ ಆಗ್ತದೆ ಅಂತೇಳಿ. ಆದರೆ ಈ ಚರಣ್ ರಾಜ್ ರೈ ಮತ್ತು ಕಿರಣ್ ರಾಜ್ ರೈ ಇಬ್ಬರು ಜಾಮೀನು ಮೇಲೆ ಬಿಡುಗಡೆಗೊಂಡು ಮನೆ ಸೇರಿಕೊಂಡವರು ಹೊರಗೆ ಬರ್ತಿದ್ದದ್ದೇ ಕಡಿಮೆ. ಒಂದು ವೇಳೆ ಅಗತ್ಯಕ್ಕೆ ಎಲ್ಲಿಗಾದರೂ ಹೋಗಬೇಕಿದ್ದರೂ ಸಹ ಅಣ್ಣ ತಮ್ಮಂದಿರು ಒಟ್ಟಿಗೆ ಕಾರಲ್ಲಿ ಹೋಗ್ತಾಯಿದ್ರು, ಒಬ್ಬೊಬ್ಬರೇ ತಿರುಗಾಡ್ತಾ ಇರಲಿಲ್ಲ. ಆದ್ದರಿಂದಾಗಿ ಇವರು 2-3 ತಿಂಗಳಿಂದ ಅವರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿದ್ರು, ಇವರಿಗೆ ಒಬ್ಬಂಟಿಯಾಗಿ ಸಿಗ್ತಾರೆ ಎನ್ನುವ ಮಾಹಿತಿಗಳು ದೊರಕಲೇ ಇಲ್ಲ. ಈ ಮಧ್ಯೆ ಚರಣ್ ರಾಜರವರಿಗೆ ಮದುವೆಯಾಗಿ ಒಂದು ಮಗುವಾಯಿತು. ಆಗ ಚರಣ್ ರಾಜರವರ ಮಾವ ಅವರು ಪೆರ್ಲಂಪಾಡಿಯವರು ಅವರು ತನ್ನ ಅಳಿಯನಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಎನ್ನುವ ಮನಸ್ಸು ಇತ್ತು. ಯಾಕಂದರೆ
ಚರಣರಾಜರಯ್ಯವರು ಮದುವೆ ಆದ ನಂತರ ಹೆಚ್ಚಾಗಿ ಇರ್ತಾ ಇದ್ದದ್ದು ಮಾವನ ಮನೆಯಲ್ಲಿ, ಪತ್ನಿಯ ಮನೆಯಲ್ಲಿ ಇರ್ತಾ ಇದ್ದದ್ದು. ಅದರಿಂದಾಗಿ ಅವರು ಅಲ್ಲಿಯೇ ಸೆಟ್ಲ್ ಆಗುವುದು. ಯಾಕಂದರೆ ಇಲ್ಲಿ ಒಂದು ಕೆಟ್ಟ ಘಟನೆ ನಡೆದು ಹೋಗಿದೆ, ಅದು ಯಾವತ್ತಾದರೂ ಪುನಃ ಪುನಃ ಮನಸ್ಸಲ್ಲಿ ಮರುಕಳಿಸ್ತಾ ಇರ್ತದೆ, ಅದು ಇನ್ನೊಂದು ಸಮಸ್ಯೆ ಆಗೋದು ಬೇಡ ಅಂತೇಳಿ ಅವ್ರದ್ದು ಇರ್ತಿತ್ತು. ಆದ್ದರಿಂದಾಗಿ ಅವರು ಪೆರ್ಲಂಪಾಡಿಯಲ್ಲಿ ಒಂದು ಜನೌಷಧಿ ಕೇಂದ್ರವನ್ನು ತೆರಳಲಿಕ್ಕೆ ಸಿದ್ಧತೆ ನಡೆಸಿದ್ರು. ಅದಕ್ಕೆ ಪರ್ಮಿಷನ್ ಅದು ಎಲ್ಲ ಮಾಡಿಸಿ ಆ ಕೇಂದ್ರದ ಇಂಟೀರಿಯರ್ ಕೆಲಸಗಳು ಮಾಡಿಸ್ತಾಯಿದ್ರು. ಈ ಅದನ್ನು ನೋಡಲಿಕ್ಕೆ ಕಿರಣ್ ರಾಜರಯ್ಯವರು ಪೆರ್ಲಂಪಾಡಿಗೆ ಹೋಗ್ತಾರೆ ಎನ್ನುವ ಮಾಹಿತಿ ಈ ಕಿಶೋರ್ ಪೂಜಾರಿಗೆ ಸಿಕ್ಕಿತ್ತು. ಅದಕ್ಕಾಗಿ ಕಿಶೋರ್ ಪೂಜಾರಿ ರಾಡ್, ಕತ್ತಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದಿಬ್ಬರು ಜೊತೆಯಲ್ಲಿಟ್ಟುಕೊಂಡು ವೆಯ್ಟ್ ಮಾಡ್ತಿದ್ದ ಮಾಹಿತಿ ಯಾವಾಗ ಬರುತ್ತೆ ಅಂತೆ. ಅದರಿಂದಾಗಿ ಮೊನ್ನೆ ಕೆಲವು ದಿನಗಳ ಹಿಂದೆ ಚರಣರಾಜರಯ್ಯವರು ಮಧ್ಯಾಹ್ನದ ಹೊತ್ತಿಗೆ ಪೆರ್ಲಂಪಾಡಿಗೆ ಹೋಗ್ತಾ ಕಾರಲ್ಲಿ ಹೋಗಿದ್ದಾರೆ, ಒಬ್ಬರೇ ಹೋಗಿದ್ದಾರೆ ಅಂತ ಗೊತ್ತಾದ ಕೂಡಲೇ ಇವರು ಪುತ್ತೂರು ಕೋರ್ಟ್ ಹತ್ರ ಇದ್ದರು. ಅಲ್ಲಿಂದ ಬೈಕಲ್ಲಿ ಹೋಗಿರೋದು, ಈ ವೆಪನ್ ಎಲ್ಲ ಹಿಡ್ಕೊಂಡು ಅಲ್ಲಿ ಹೋಗಿ ಹೊಡೆದಿದ್ದಾರೆ ಪೆರ್ಲಂಪಾಡಿಯಲ್ಲಿ. ಚರಣರಾಜರಯ್ಯ ಅಲ್ಲೇ ಡೆತ್ ಆಗಿದ್ದಾರೆ. ಅದನಂತರ ಅವರು ಬೇರೆ ಬೇರೆ ಕಡೆಗಳಿಗೆ ಹೋಗಿದ್ದಾರೆ, ಹೋಗಿ ಶೆಲ್ಟರ್ ತೊಗೊಳ್ಳಿಕ್ಕೆ ನೋಡಿದ್ದಾರೆ. ಆಗ ಪೊಲೀಸರು ಅವರನ್ನು ಇಂಟ್ರಾಕ್ಟ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಅವರಿಗೆ ಯಾರೆಲ್ಲ ಸಹಕಾರ ಮಾಡಿದರು ಅಷ್ಟೂ ಮಂದಿಯನ್ನು ಪೊಲೀಸರು ಈಗ ಅರೆಸ್ಟ್ ಮಾಡಿ ಕಳಿಸಿದ್ದಾರೆ. ಯಾಕಂದರೆ ಅದರಲ್ಲಿ ಯಾರನ್ನು ಬಿಟ್ಟರು ಇನ್ನೊಬ್ಬರ ಜೀವಕ್ಕೆ ಕುತ್ತಿದೆ ಅಂತ ಗೊತ್ತಿತ್ತು. ಯಾಕಂದರೆ ಅಲ್ಲಿ ಕಿರಣ್ ರಾಜರಯ್ಯ ಇದ್ದಾರೆ, ಕಿರಣ್ ರಾಜರಯ್ಯ ಸಹ ಈ ಟೀಮಿಗೆ ಟಾರ್ಗೆಟೆ. ಯಾಕಂದರೆ ಅವರು ಸಹ ಕಾರ್ತಿಕ್ ಸ್ವರ್ಣ ಮರ್ಡರ್ ಕೇಸಲ್ಲಿ ಆರೋಪಿ. ಕಿಶೋರ್ ಪೂಜಾರಿಗೆ ಬೇರೆ ಬೇರೆ ರೀತಿಯ ಸಂಪರ್ಕಗಳಿದೆ. ಕೇವಲ ಕಿಶೋರ್ ಪೂಜಾರಿ ರೌಡಿ ಅಲ್ಲ, ಆದರೂ ಸಹ ಈ ಹಿಂದೆ ಒಂದೆರಡು ಪ್ರಕರಣಗಳಲ್ಲಿ ಒಳಗೊಂಡು ಜೈಲಿಗೆ ಹೋಗಿ ಬಂದಿದ್ದರಿಂದ ಕೆಲವೊಂದು ಸಂಪರ್ಕಗಳು ಆಟೋಮೆಟಿಕಲಾಗಿ ಕಿಶೋರ್ ಪೂಜಾರಿಗೆ ಸಿಕ್ಕಿತ್ತು. ಆ ಸಂಪರ್ಕಗಳನ್ನು ಬಳಸಿಕೊಂಡು ಕಿಶೋರ್ ಪೂಜಾರಿ ಕಿರಣ್ ರಾಜರಯ್ಯವರನ್ನು ಎತ್ತಿಬಿಡ್ಬೋದು ಎನ್ನುವ ಆತಂಕ ಅವರ ಮನೆಯವರಿಗಿತ್ತು, ಈ ಪೊಲೀಸರಿಗೂ ಇದೆ. ಆದ್ದರಿಂದಾಗಿ ಅವರು ಎಲ್ಲರನ್ನು ಕಿಶೋರ್ ಪೂಜಾರಿ ಒಟ್ಟಿಗೆ ಸಂಪರ್ಕದಲ್ಲಿ ಯಾರೆಲ್ಲ ಇದ್ದಾರೆ ಅವ್ರನ್ನ ಎಲ್ಲರನ್ನು ಈಗ ಹೆಡಮರಿ ಕಟ್ಟಿದ್ದಾರೆ. ಇದು ಈ ರಿವೆಂಜ್ ಕಿಲ್ಲಿಂಗ್ನ ಒಂದು ಭಾಗ. ಯಾಕಂದರೆ ಹಿಂದೂ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಅದರಲ್ಲಿ ಇಂಥ ಕೃತ್ಯಗಳಲ್ಲಿ ಒಳಗೊಂಡ್ರೆ ಕೊನೆಗೆ ಬರುವುದು ಇದೆ, ಒಂದ ಸಾವು ತಪ್ಪಿದ್ದರೆ ಜೈಲು, ಒಂದು ಇಷ್ಟೇ ಇರೋದು. ಮತ್ತೆ ಅವರ ಬೆನ್ನಿಂದಕ್ಕೆ ಯಾರು ಹೋಗಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ ಸಿಲುಕಿಕೊಂಡು ಜೈಲು ಪಾಲುದಾರರನ್ನು ನೋಡುವ ಗತಿ ಇಲ್ಲ, ಅವರಿಗೆ ವ್ಯವಸ್ಥೆ ಮಾಡುವಂತಹ ಜನರಿಲ್ಲ. ಯಾವುದೇ ಸಂಘಟನೆ ಮುಖಂಡರು ಆ ಬಗ್ಗೆ ಗಮನ ಹರಿಸುವುದಿಲ್ಲ ಅನ್ನೋ ಕೊರಗು ಅವರಲ್ಲಿಯೂ ಇದೆ. ಆ ರೀತಿಯಾಗಿ ನಡೆದಿದೆ.